ಇದನ್ನ ನಾವು ನೋಡ್ಬೇಕಾಗಿರೋದು ಹೇಗಂದ್ರೆ ನನಗೆ ಇಂಗ್ಲೀಷ್ ಬರುತ್ತಲ್ಲ ನನಗೆ ಅಥವಾ ಇನ್ನೊಂದೇನೋ ಬರುತ್ತೆ ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ಬಲ್ಲೆ ಎಲ್ಲ ಹೋಗಿರ್ತೀವಿ ಕನ್ನಡದಲ್ಲಿ ಮಾತಾಡೋಲ್ಲ ಅಂದರೆ ಏನೋ 2 ಪೀಸ್ ಅಂದರೆ 2 ಪೀಸ್ ಕೊಡ್ತಾನೆ ಅಥವಾ ಏನೋ ಬಿಲ್ ಅಂದರೆ ಬಿಲ್ ಕೊಟ್ಟಾಯ್ತು ಇದಕ್ಕೆ ಯಾಕಪ್ಪ ಇಷ್ಟೊಂದು ಭಾಷೆ ಅಂತ ತಲೆ ಕೆಡಿಸ್ಕೋಬೇಕು ಅಂತ ನಿಮಗೆಲ್ಲ ಅನಿಸ್ತಿರ್ಬೋದು ಆದರೆ ಇದನ್ನು ನೀವು ನೋಡಬೇಕಾಗಿರೋದು ಒಂದು ಮಾನವೀಯತೆ ಪ್ರಶ್ನೆಯಿಂದ ನೋಡಬೇಕಾಗಿದೆ ಅಂತ ಯಾಕೆಂದರೆ ಕರ್ನಾಟಕ ಇಷ್ಟು ದೊಡ್ಡದಿದೆ 6 ಕೋಟಿ 20 ಲಕ್ಷ ಜನ ಇದ್ದಾರೆ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಯಾಕೆ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ನಾವೆಲ್ಲ ಒಂದಾಗಿದ್ದೀವಿ ಕನ್ನಡಿಗರು ಕನ್ನಡ ಮಾತಾಡ್ತಿದ್ದಾರೆ ಎಲ್ಲೆಲ್ಲೋ ಹರಡ್ಕೊಂಡಿದ್ದರು ಹಂಚ್ಕೊಂಡಿದ್ದರು ಒಂದು ಕಡೆ ಸೇರಿದ್ದೀವಿ ನಾವೆಲ್ಲ ಅಂತ ಬಂದರು ನಾವು ಒಟ್ಟಿಗಿದ್ದೀವಿ ಅದ್ರ ಖುಷಿಗಾಗಿ ಸೆಲೆಬ್ರೇಟ್ ಮಾಡ್ತೀವಿ ಆಚರಿಸ್ತೀವಿ ಆಫೀಸ್ಗಳಲ್ಲೂ ರಾಜ್ಯೋತ್ಸವ ಮಾಡಿ ಹಾಡಿಕೊಂಡು ಸ್ವೀಟ್ ತಿಂದು ಎಲ್ಲ ಮಾಡ್ತೀವಿ ಆದರೆ ಅಲ್ಲಿ ಹಾಗೆ ಮಾಡುವಾಗ ನಿಮ್ಮಲ್ಲಿರೋ ಭಾವನೆ ಏನಂದರೆ ಅಲ್ಲೆಲ್ಲ ಇರೋನು ನಿಮ್ಮ ಅಣ್ಣತಮ್ಮ ಅವನು ನಿಮ್ಮ ಅಕ್ಕ ತಂಗಿಯವರು ಅವ್ರುಗಳು ನಾವೆಲ್ಲ ಒಂದು ಅನ್ನೋ ಥರದ ಭಾವನೆ ಇಟ್ಕೊಂಡು ಮಾಡ್ತಿದ್ದಂಥದ್ದು ಈಗೇನಾಗಿದೆ ಒಂದಿಷ್ಟು ಈ ವ್ಯವಸ್ಥೆಗಳು ನಾ ಹೇಳಿದೆ ಆಗಲಿ ಅರ್ಬನೈಸೇಷನ್ ಇಲ್ಲಲ್ಲ ಬೆಂಗಳೂರು ಬೆಳೆದ ಹಾಗೆ ನಾಳೆ ಇನ್ನೊಂದು ಊರು ಬೆಳೆಯುತ್ತೆ ಮತ್ತೊಂದು ಊರು ಬೆಳೆಯುತ್ತೆ ಕರ್ನಾಟಕದಲ್ಲಿ ಸಾಕಷ್ಟು ಅರ್ಬನೈಸೇಷನ್ ಆಗೇ ಆಗುತ್ತೆ ಮುಂದೆ ಹಾಗೆ ಆಗ್ತಾ ಇದ್ದಾಗೆಲ್ಲ ಇದೇ ರೀತಿ ಆಗಬೇಕಾದ್ರು ನಿಮ್ಮ ಭಾಷೆ ಬಳಕೆ ವಿಷಯ ಬಂದಾಗ ಹೀಗೆ ನೀವು ಕೆಟ್ಟದಾಗ ಕಟ್ಕೋಬೇಕಾದ್ನ ಅದರಿಂದ ಆಗೋ ಅನಾನುಕೂಲ ಏನು ನಿಮ್ಮ ಅಣ್ಣತಮ್ಮಂದರು ಅಂತ ಯಾರೋ ಒಬ್ರು ಇರ್ತಾರೆ ಈ ಹಳ್ಳಿಲಿ ಯಾರೋ ಇದ್ದಾನೆ ಅಥವಾ ಇನ್ಯಾರೋ ಅಲ್ಲಿ ಬೀದರಲ್ಲಿ ಯಾರೋ ಒಬ್ಬ ಇದ್ದಾನೆ ಅಥವಾ ಇಲ್ಲಿ ಚಾಮರಾಜನಗರದಲ್ಲಿ ಯಾರೋ ಒಬ್ಬಿದ್ದಾನೆ ಕನ್ನಡ ಮಾತಾಡೋನು ಕನ್ನಡ ಅಷ್ಟೇ ಬರೋನು ಅವನಿಗೆ ಅನುಕೂಲ ಆಗಬೇಕಲ್ವ ಈ ಹೊಸ ಅನುಕೂಲಗಳು ಏನೇನು ಬರ್ತಾ ಇದೆ ನೀವು ಯಾವ್ಯಾವ ಅನುಕೂಲಗಳ ಸವಲತ್ತುಗಳನ್ನ ಬಳಸ್ತಾ ಇದ್ದೀರಾ ಆ ಅನುಕೂಲಗಳು ಅವನಿಗೂ ಆಗಬೇಕಲ್ವ ಅವನಿಗೂ ಆಗಬೇಕು ಅಂದಾಗ ಅವನ ಭಾಷೆಯಲ್ಲಿ ಇರಬೇಕಲ್ವ ಹಾಗೆ ಇದನ್ನು ಆಗ ಮಾಡಿಸೋದು ಯಾರು ಹೊಣೆ ಇದು ಮಾನವೀಯತೆ ಪ್ರಶ್ನೆ ನಾವುಗಳೇ ಅದನ್ನು ಮಾಡಬೇಕಾಗಿರೋದು ಯಾವುದೋ ATMಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಿರೋನೊಬ್ಬನು ಅವನಿಗೆ ಕನ್ನಡದಲ್ಲಿ ಅದು ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ಒದ್ದಾಡ್ತಿದ್ದಾನೆ ಅಥವಾ ಅವನಲ್ಲಿ ಯೋ ನಾನು ಬರೀ ಕನ್ನಡ ಗೊತ್ತಿರೋದ್ರಿಂದ ನನಗೆ ಎಂಥ ಪರಿಸ್ಥಿತಿ ಬಂದಿದೆ ಎಷ್ಟು ಕೀಳಾಗಿದೆ ನನ್ನ ಭಾಷೆ ಏನು ಇಲ್ಲ ನನ್ನ ಭಾಷೆಯಲ್ಲಿ ಅನ್ನೋ ಒಂದು ಮನಸ್ಥಿತಿ ನಾವು ನೀವು ಬಿತ್ತಿದ್ದೀರಿ ಅಂದರೆ ನಿಮಗೆ ಏನಿದೆ ಕಮ್ಯುನಿಟಿ ಸೆನ್ಸ್ ಆಫ್ ಕಮ್ಯುನಿಟಿ ಅಥವಾ ಒಂದು ನಾವೆಲ್ಲ ಒಂದು ಕನ್ನಡಿಗರಲ್ಲಿ ನಾವೆಲ್ಲ ಅಣ್ಣ ತಮ್ಮಂದರು ಅನ್ನೋಂಥ ಭಾವನೆ ಎಲ್ಲಿದೆ ಅವ್ರುಗಳಿಗೆಲ್ಲ ಅದು ಅನುಕೂಲಗಳಾಗಬೇಕು ಅಂತಂದರೆ ಅದಕ್ಕೆ ನಾವು ಗ್ರಾಹಕ ಚಳವಳಿ ಬಹಳ ದೊಡ್ಡ ಆಯುಧ ಅದನ್ನು ನಾವು ಬಳಸಬೇಕು ಸರಿಯಾಗಿ ಇನ್ನೊಂದೇನಂದರೆ ಈಗ ನಾನು ಟೈಟ್ಲಲ್ಲೇ ಹಾಕಿದೆ ಒಂದು ಏನಂತಂದರೆ ಇದು ಕನ್ನಡ ಕೇಂದ್ರಿತ ಗ್ರಾಹಕ ಚಳುವಳಿ ಅಂತ ಹೇಳಿ ಚಳುವಳಿ ಅಂತಂದರೆ ಇದು ಕನ್ನಡ ಚಳುವಳಿ ಒಂದು ಭಾಗ ಇದೆ ಅಂದರೆ ಗ್ರಾಹಕ ಚಳುವಳಿ ಅನ್ನೋದು ಕನ್ನಡ ಚಳುವಳಿ ಒಂದು ಅತಿ ದೊಡ್ಡ ಭಾಗ ಅಂತಂದು ಕನ್ನಡ ಚಳುವಳಿ ಅಂತಂದರೆ ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ ಏಕೀಕರಣಕ್ಕಾಗಿ ಮಾಡಿದ್ದಿರ್ಬೋದು ಗೋಕಾಕ್ ಚಳುವಳಿ ಮಾಡಿದ್ದಿರ್ಬೋದು ಅವೆಲ್ಲದರಿಂದಾಗಿ ನಮಗೆ ಸಾಕಷ್ಟು ಅನುಕೂಲಗಳು ಆಗಿದ್ದಾವೆ ಬೆಂಗಳೂರಲ್ಲಿ ಕನ್ನಡದ ಪರಿಸ್ಥಿತಿ ನಿರ್ಮಾಣ ಮಾಡೋದರಲ್ಲಿ ಕನ್ನಡ ಚಳುವಳಿ ಕನ್ನಡ ಪರ ಸಂಘಟನೆಗಳ ಪಾತ್ರ ಬಹಳ ದೊಡ್ಡದಿದೆ ಬಹಳ ದೊಡ್ಡದಿದೆ ನಾವು ಅದನ್ನು ಯಾವತ್ತೂ ಒಂದು ರೀತಿಯಲ್ಲಿ ಕಡೆಗಣಿಸ್ಬಾರ್ದು ಆದರೆ ಇವತ್ತು ಕನ್ನಡ ಚಳುವಳಿಯಲ್ಲಿ ಗ್ರಾಹಕ ಚಳುವಳಿ ಅಷ್ಟೊಂದು ಪಾತ್ರ ವಹಿಸುತ್ತೆ ಅಂದರೆ ಒಂದು ಪ್ರಶ್ನೆ ನಾವು ಕೇಳ್ಕೋಬೇಕು ಏನಂದರೆ ಹಾಗೆ ಕನ್ನಡ ಚಳುವಳಿ ಉದ್ದೇಶ ಏನು ಗ್ರಾಹಕ ಚಳುವಳಿ ಅದು ಭಾಗ ಅಂತ ಹೇಳ್ತಿದ್ದಿದೆ ಆದರೆ ಕನ್ನಡ ಚಳುವಳಿಗೆ ಏನೋ ಒಂದಿಷ್ಟು ಉದ್ದೇಶ ಇದೆ ಆ ಉದ್ದೇಶಗಳನ್ನ ಇದು ಈಡೇರಿಸ್ತಾ ಇದೆಯಾ ಅಂತ ನೋಡ್ಬೇಕಲ್ವಾ ಹಾಗೆ ನೋಡಿದಾಗ ಏನು ಕಾಣುತ್ತೆ ಕನ್ನಡ ಚಳುವಳಿಯ ಮುಖ್ಯ ಉದ್ದೇಶ ಏನು ಅಂದರೆ ಕನ್ನಡ ಚಳುವಳಿಯ ಮುಖ್ಯ ಉದ್ದೇಶ ಕನ್ನಡದ ಉಳಿವು ಬೆಳವು ಅಥವಾ ಕನ್ನಡದ ಸಾರ್ವಭೌಮತ್ವ ಕನ್ನಡಿಗನ ಏಳಿಗೆ ಅಂತ ನಾವು ಕರಿಬೋದು ಅಂತಂದು ಹಾಗೆ ಗ್ರಾಹಕ ಚಳುವಳಿ ಇದೆಲ್ಲ ಆಗ್ತಾ ಇದೆಯಾ ಖಂಡಿತ ಆಗ್ತಾ ಇದೆ ಹೇಗೆ ಕನ್ನಡದ ಉಳಿವು ಬೆಳವು ಅಂದರೆ ಕನ್ನಡದ ಉಳಿವು ಬೆಳವು ಅಂದರೆ ಏನು ಕನ್ನಡ ಎಲ್ಲ ಕಡೆ ಕಾಣಿಸ್ಕೊಳ್ಬೇಕು ಸರಿಯಾಗಿ ಏನು ನಿಮಗೇನೆ ಹೊಸ ಫೋನ್ ಬಂತಾ ATMಅಲ್ಲಿ ಇದೆಯಾ IVRಅಲ್ಲಿ ಇದೆಯಾ ಬ್ಯಾಂಕ್ ಹೋಗಿದ್ದೀರಾ ಏರ್ಪೋರ್ಟ್ಗೆ ಹೋಗಿದ್ದೀರಾ ಮಾಲ್ಗೆ ಹೋಗಿದ್ದೀರಾ ಏನೋ ಸಿನಿಮಾ ನೋಡ್ತೀರಾ ಎಲ್ಲೋದರೂ ಕನ್ನಡ ಬಳಸ್ಕೊಂಡು ನಿಮಗೆ ದಕ್ಕಿಸ್ಕೊಳ್ಳೋಕ್ಕಾಗಬೇಕು ಒಬ್ಬ ಸಾಮಾನ್ಯ ಕನ್ನಡಿಗನಿಗೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಜೀವನ ಮಾಡೋದಕ್ಕೆ ಆಗುವಂಥ ಪರಿಸ್ಥಿತಿ ಇದೆಯಾ ಅಷ್ಟೇ ಅದೇ ಕನ್ನಡದ ಉಳಿವು ಬೆಳವು ಅದನ್ನು ಮಾಡೋದಕ್ಕೆ ಗ್ರಾಹಕ ಚಳುವಳಿಗೆ ಬಹಳ ದೊಡ್ಡ ಪಾತ್ರ ಇದೆ ಈಗಾಗಲೇ ಎಲ್ಲ ಬದಲಾವಣೆಗಳನ್ನು ಗ್ರಾಹಕರೇ ಮಾಡಿರೋದಲ್ವ ಈ ಬದಲಾವಣೆಗಳಿಂದ ಕನ್ನಡ ಮಾತ್ರ ಬಲ್ಲವನಿಗೂ ಬಹಳ ದೊಡ್ಡ ಅನುಕೂಲಗಳಾಗಿದೆ ಅಲ್ವಾ ಇದು ಕನ್ನಡದ ಉಳಿವು ಬೆಳವು ಅಂತ ನೋಡ್ಬೋದು ಹಾಗೆ ಇನ್ನೊಂದಿದೆ ಕನ್ನಡ ಸಾರ್ವಭೌಮತ್ವ ಕನ್ನಡ ಎಲ್ಲ ಕಡೆ ಕಾಣಿಸ್ಬೇಕು ಕನ್ನಡ ಎಲ್ಲ ಕಡೆ ಅಂದರೆ ನಿಮಗೆ ಕಿವಿ ಮೇಲೆ ಬೀಳಬೇಕು ಕನ್ನಡ ಕಣ್ಣು ಮುಂದೆ ಕಾಣಿಸ್ಬೇಕು ಬೋರ್ಡ್ಗಳಲ್ಲಿರಬೇಕು ಬೋರ್ಡ್ಗಳಲ್ಲಿರಬೇಕು FMಗಳಲ್ಲಿ ಕೇಳಿಸ್ಬೇಕು ಅಲ್ವಾ ಸೊ ಇದು ಕನ್ನಡದ ಸಾರ್ವಭೌಮತ್ವ ಅಂತ ಕರೆಯೋದಾದರೆ FM ರೇಡಿಯೋಗಳ ಸುತ್ತ ಗ್ರಾಹಕರು ಮಾಡಿರೋ ಬದಲಾವಣೆಯಿಂದ ಇವತ್ತು ಬೆಂಗಳೂರಿನ ಎಲ್ಲ ಕಡೆ ಕನ್ನಡದ ರೇಡಿಯೋ ಕೇಳಿಸ್ತಾ ಇದೆಯಾ 5 ಜಿಲ್ಲೆಗಳಲ್ಲಿ ಕೇಳಿಸ್ತಾ ಇದೆ ಯಾವ ಹೋಗಿ ಬಸ್ಸಲ್ಲಿ ಕುತ್ಕೊಳ್ಳಿ ಇದರಲ್ಲಿ ಹಾಕಿ ಕನ್ನಡ ಹಾಡುಗಳು ಕೇಳುತ್ತೆ BMTCಯಲ್ಲಿ ಕನ್ನಡ ಹಾಕಿ ಅನ್ನೋಂಥ ಒಂದು ಆದೇಶ ಬಂದ ನಂತರ BMTC ಬಸ್ಗಳಲ್ಲಿ ಕನ್ನಡ ಕೇಳಿಸ್ತಾ ಇದೆ ಸಾರ್ವಭೌಮತ್ವ ಅಂದರೆ ಇನ್ನೇನು ಇದೆ ಅಲ್ವಾ ಸಾರ್ವಭೌಮತ್ವಕ್ಕೆ ಇನ್ನೊಂದು ಆಯಾಮ ಇದೆ ಅದೇನಂತಂದರೆ ವಲಸೆ ಬಂದಿದ್ದಾರೆ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಈ ಬೇರೆ ಬೇರೆ ಕಡೆಯಿಂದ ಬಂದಿರೋ ವಲಸಿಗರು ಕನ್ನಡದ ಮುಖ್ಯವಾಹಿನಿಯಲ್ಲಿ ಬರೀಬೇಕು ವಲಸೆ ಸರಿನಾ ತಪ್ಪ ಅದು ಎಷ್ಟಿರಬೇಕು ಏನು ಬೇಕು ಅದೆಲ್ಲ ಒಂದು ಬೇರೆ ವಿಷಯ ಆಯಿತಾ ಆ ಬೇರೆ ವಿಷಯಕ್ಕೆ ಈಗ ಹೋಗೋದು ಬೇಡ ಆದರೆ ಈಗ ಬಂದಿರೋರನ್ನ ನಾವು ನಮಗೆ ಒಗ್ಗಿಸ್ಕೋಬೇಕು ಅವ್ರು ಕನ್ನಡದ ಮುಖ್ಯವಾಹಿನಿ ಸೇರ್ಕೊಳ್ಳೋಕ್ಕಾಗಬೇಕು ಅಂದ್ರೆ ಕನ್ನಡ ಕಲಿಬೇಕು ಅವರು ಕನ್ನಡ ಕಲಿಯೋಹಾಗೆ ಹೇಗೆ ಮಾಡ್ತೀರಾ ಕನ್ನಡ ಕಲಿಯೋಗಿ ಹೇಗೆ ಮಾಡ್ತೀರಾ ಅಂತಂದರೆ ಗ್ರಾಹಕ ಚಳುವಳಿ ಮೂಲಕ ಮಾತ್ರ ಮಾಡೋಕ್ಕಾಗುವಂಥದ್ದು ನೀವು ಹೋಗಿ ನಿಮ್ಮ ಒಂದು ಮಾಲ್ಗಳಲ್ಲಿ ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಾ ನಾ ಎಷ್ಟಪ್ಪ ಇದು ಅಂತ ಕೇಳ್ತೀರಾ ಅವ್ನು ಉತ್ತರ ಬರಲ್ಲ ಕನ್ನಡ ಕಲ್ತ್ಕೋ ಇಲ್ಲ ನಿನ್ನ ಅಂಗಡಿ ಬರಲ್ಲ ಅಂತ 10 ಜನ ಹೇಳಿ ಅವ್ನು ಮಾರನೇ ದಿವಸನೇ ಹೋಗಿ ಕನ್ನಡ ಕ್ಲಾಸಿಗೆ ಸೇರ್ಕೊಂಡಿರ್ತಾನೆ ಸೇರ್ಕೊಳ್ತಾನೆ ಇಲ್ವೋ ಇವತ್ತು ಅಂಥದ್ದೊಂದು ಕೆಲಸನ ಅಂದರೆ
ಪರಭಾಷಿಕರಿಗೆ ಕನ್ನಡ ಕಲಿಸುವಂಥ ಒತ್ತಡನ ಗ್ರಾಹಕ ಚಳುವಳಿ ನಿರ್ಮಾಣ ಮಾಡಿದ್ರೆ ಅವರುಗಳಿಗೆ ಅದನ್ನು ಕಲಿಸ್ಕೊಡೋದಕ್ಕೆ ಬೇಕಿರುವಂಥ ವ್ಯವಸ್ಥೆಯನ್ನ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇಂಟರ್ನೆಟ್ ಇದೆ, ಮೊಬೈಲ್ ಇದೆ, ಮೊಬೈಲಲ್ಲಿ ಆಂಡ್ರಾಯ್ಡ್ ಫೋನ್ಸ್ ಎಲ್ಲ ಬಂದಿದೆ. ಇಂಥಲ್ಲೆಲ್ಲ ಒಂದಿಷ್ಟು ಕನ್ನಡವನ್ನು ಸುಲಭವಾಗಿ ಕಲ್ತ್ಕೊಳ್ಳೋಕೆ ಬೇಕಿರುವಂಥ ಅವಕಾಶಗಳನ್ನ ಕಲ್ಪಿಸ್ಬೋದಾ ಅಂತ ಯೋಚನೆ ಮಾಡಿದಾಗ ನಮ್ಮ ನಡುವೆ ರುದ್ರಪ್ರಸಾದ್ ಇದ್ದಾರೆ. ಒಂದು ವರ್ಷದ ಹಿಂದೆ ರೇಡಿಯೋ ಸಿಟಿಯಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು, ಅಲ್ಲಿ ಕನ್ನಡದ ಸುತ್ತ ವಿಶೇಷವಾಗಿ ಏನಾದರೂ ಮಾಡ್ತಿರೋರಿದ್ರೆ ಅವರುಗಳು ಅಂಥವರ ಒಂದು ಮಾಹಿತಿ ಕೊಡಿ ನನಗೆ, ನಾನು ಅವ್ರನ್ನ ಅಲ್ಲಿ ಫೀಚರ್ ಮಾಡ್ತೀನಿ ಅನ್ನೋ ಥರದ್ದು ಒಂದು ಮನವಿ ನನಗೆ ಬಂದಿತ್ತು. ಆವಾಗ ನಾನು ಕನ್ನಡ ಬರುತ್ತೆ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟಲ್ಲಿ ಇವರು ಭಾಳ ಸರಳವಾಗಿ ಏನೊಂದು ಕೆಲಸ ಮಾಡಿದ್ದಾರೆ ಅಂದರೆ, ಈಗ ಕನ್ನಡ ಕಲಿಸೋದಕ್ಕೆ ಏನಂದರೆ ಅವ್ರು ಕಿವಿ ಮೇಲೆ ಬೀಳಬೇಕು. ಕೊನೆಗೆ ಒಂದು ಭಾಷೆ ಕಲ್ತ್ಕೊಳ್ಳೋಕ್ಕೆ ನೀವು ಕನ್ನಡ ಬರುತ್ತೆ ಅಂತ ಬರೆದ್ರೆ ಅದು ಕಿವಿ ಮೇಲೆ ಬೀಳದ ಹೊರತು ಅದನ್ನು ಹೇಗೆ ಉಳಿತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಆ ಕಿವಿ ಮೇಲೆ ಬೀಳಬೇಕು ಅಂದರೆ ಅದನ್ನು ಆಡಿಯೋ ಮೂಲಕ ಮಾತ್ರ ಮಾಡುವಂಥದ್ದು. ಹಾಗಾಗಿ ಸ್ಪೋಕನ್ ಕನ್ನಡ ತುಂಬ ಸಾಮಾನ್ಯವಾಗಿ ದಿನನಿತ್ಯದ ಬದುಕಲ್ಲಿ ಬಳಸೋ ಥರದ ಕನ್ನಡ ಎಷ್ಟೊಂದು ವಿಷಯಗಳನ್ನ ಆಡಿಯೋ ರೆಕಾರ್ಡಿಂಗ್ ಥರ ಮಾಡಿ ಈಸಿಯಾಗಿ ಅದನ್ನು ಕೇಳಿಸ್ಕೊಳಕ್ಕಾಗುವಂಥ ಒಂದು ವ್ಯವಸ್ಥೆನ ಅವರು ಕನ್ನಡ ಬರುತ್ತೆ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟಲ್ಲಿ ಮಾಡಿದ್ರು. ಅಂತ ಅವರು ರೇಡಿಯೋ ಸಿಟಿಗೆ ಹೋಗಿ ಬಂದರು. ಅದಾದಮೇಲೆ ಸಾಕಷ್ಟು ನಾನು ಅವರು ಮಾತಾಡ್ತಾ ಇದು ನೀವು ಈಗ ಹೊಸ ಹೊಸ ರಿಜಿಸ್ಟರ್ಗಳು ಓಪನ್ ಆಗ್ತಿದೆ ಕನ್ನಡದಲ್ಲಿ. ಸ್ಮಾರ್ಟ್ ಫೋನ್ ಅಂದರೆ ಹೊಸ ರಿಜಿಸ್ಟರ್, ಸಿಮ್ಯಾಂಟಿಕ್ ಡೊಮೈನ್ ಅಂತ ನಾನು ಆಗಲೇ ಏನು ಹೇಳಿದೆ ಅದು. ಅದರಲ್ಲಿ ಇದನ್ನು ಕನ್ನಡ ಕಲ್ತ್ಕೊಳ್ಳೋಕೆ ಅವಕಾಶ ಇದೆಯಾ? ಕನ್ನಡ ಕಲ್ತ್ಕೊಳ್ಳೋಕೆ ಅವಕಾಶ ಇದೆ, ಒಂದು ಆ್ಯಪ್ ಮಾಡಿದ್ರು. ಈಗ ಆ್ಯಪ್ ಸಾಕಷ್ಟು ಪಾಪ್ಯುಲರ್ ಆಗಿದೆ. ಅದರಲ್ಲಿ ಇದೇ ಥರದ್ದು ಇದೇ ಏನೇನು ಒಂದು ವೆಬ್ಸೈಟಲ್ಲಿತ್ತು ಅದೆಲ್ಲ ವ್ಯವಸ್ಥೆಗಳನ್ನ ಬಳಸ್ಕೊಂಡು ಕನ್ನಡದಲ್ಲಿ ಕನ್ನಡ ಕಲ್ತ್ಕೊಳ್ಳೋಕೆ ಬೇಕಾಗಿರುವಂಥ ವ್ಯವಸ್ಥೆನ ಅವ್ರು ಮಾಡಿದೆ. ಅವ್ರಿಗೆ ಚಪ್ಪಾಳೆ ತಟ್ಟಿಲ್ಲರು. ನನ್ನ ಕನ್ನಡ ಚಳುವಳಿಯ ಉದ್ದೇಶಗಳೇನು, ಕನ್ನಡದ ಸಾರ್ವಭೌಮತ್ವ, ಕನ್ನಡದ ಉಳಿವು ಬೆಳವು, ಅವುಗಳನ್ನ ಹೇಗೆ ಇದು ಈಡೇರಿಸುತ್ತೆ ಅಂತ ಒಂದು ಹೇಳಿದೆ. ಇನ್ನೂ ಒಂದು ಅಂಶ ಇದೆ, ಅದೇನಂದರೆ ಕನ್ನಡಿಗನ ಉಳಿವು. ಕನ್ನಡಿಗನ ಉಳಿವು ಅಂದರೆ ಏನು? ಕನ್ನಡಿಗನ ಉಳಿವು ಅಂದರೆ ಕನ್ನಡಿಗನಿಗೆ ಕೆಲಸ ಸಿಗೋದು. ಉದ್ಯೋಗ ಸಿಕ್ಕರೆ ಅವ್ನು ಚೆನ್ನಾಗಿ ಜೀವನ ಮಾಡ್ತಿದ್ದಾನೆ, ದುಡಿತಿದ್ದಾನೆ ಅಂತಂದರೆ ಅದೇ ತಾನೇ ಅವ್ನು ಏಳಿಗೆ ಆಗೋದು ಅಂದರೆ ಅಲ್ವ. ಕನ್ನಡಿಗನ ಏಳಿಗೆಯಿಂದನೇ ಅವ್ನು ಉಳಿವಾಗೋದು. ಹಾಗಿದ್ರೆ ಅವ್ನು ಏಳಿಗೆ ಅವ್ನಿಗೆ ಕೆಲಸ ಸಿಗಬೇಕು ಅಂತಂದರೆ ಅದು ಹೇಗಾಗುತ್ತೆ? ಅದಾಗೋದು ಗ್ರಾಹಕ ಚಳುವಳಿಯಿಂದನೇ. ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ, ಒಂದು ಬ್ಯಾಂಕಿನ ಒಂದು ಕಾಲ್ ಸೆಂಟ್ರಿಂದ ಬೆಂಗಳೂರಿನ ಮನೆ ಮನೆಗಳಿಗೆ ಕರೆ ಬರ್ತಾ ಇತ್ತು. ಏನಂದರೆ ನಿಮ್ಮ ನಮ್ಮ ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ ಅಂತ ಹೇಳಿ. ಆ ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ ಅನ್ನೋ ಕರೆ ತಮಿಳು ಮತ್ತು ಇಂಗ್ಲೀಷಲ್ಲಿ ಬರ್ತಾ ಇತ್ತು ಬೆಂಗಳೂರು ಮನೆ ಮನೆಗಳಿಗೆ. ಆವಾಗ ಭಾಳ ಒಂದು ಅಚ್ಚರಿ ಆಗೋದು, ಏನು ಇದು ಬೆಂಗಳೂರಿನ ಮನೆ ಮನೆಗಳಿಗೆ ಯಾಕೆ ತಮಿಳಲ್ಲಿ ಬರ್ತಾ ಇದೆ, ಇದು ಇಂಗ್ಲೀಷಲ್ಲಿ ಯಾಕೆ ಬರ್ತಾ ಇದೆ ಅನ್ನೋ ಥರದ್ದು. ಅದೇ ಆ ಒಂದು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದು ನಾನು ಒಬ್ಬ ಗೆಳೆಯನಿಗೆ ನಾನು ಫೋನ್ ಮಾಡಿ ಕೇಳಿದೆ, ಏನು ವಿಚಾರ, ಯಾಕೆ ಇದು ಹಿಂಗೆ ಆಗ್ತಿದೆ ಅಂತೇಳಿ. ಅದಕ್ಕೆ ಅವನು ಹೇಳ್ದೆ, ಇಲ್ಲಪ್ಪ ನಾವು ಕ್ರೆಡಿಟ್ ಕಾರ್ಡ್ನ ಯಾರು ಕೊಂಡ್ಕೊಳ್ತಾರಲ್ಲ, ಒಂದು 100 ಜನ ಕೊಂಡ್ಕೊಂಡ್ರು ಅಂದ್ಕೊಳ್ಳಿ ಒಂದು ತಿಂಗಳಲ್ಲಿ, ಆ 100 ಜನ ಯಾವ ಭಾಷೆ ಬಳಸ್ತಾ ಇದ್ದಾರೆ ಅಂತ ಒಂದು ಪ್ರೊಫೈಲಿಂಗ್ ಮಾಡ್ತೀವಿ. ಅದರಲ್ಲಿ ಏನು ಕಾಣಿಸ್ತದೆ, ಬೆಂಗಳೂರಲ್ಲಿ ಒಂದು 75 ಜನ ಇಂಗ್ಲೀಷ್ ಬಳಸ್ತಾ ಇದ್ದಾರೆ, ಒಂದು 15 ಜನ ತಮಿಳು ಬಳಸ್ತಾ ಇದ್ದಾರೆ. ಸೊ ನಾವು ಡಿಸಿಷನ್ ಮಾಡಿದ್ವಿ, ಓಕೆ ಇಂಗ್ಲೀಷು ತಮಿಳು ಇದ್ದರೆ ಸಾಕು, ಬೆಂಗಳೂರಿನ ಮಾರುಕಟ್ಟೆನ ಈಸಿಯಾಗಿ ನಾವು ಕ್ರೆಡಿಟ್ ಕಾರ್ಡ್ನ ಮಾರಾಟ ಮಾಡ್ಬೋದು. ಹಾಗಿದ್ರೆ ಅದೆರಡು ಭಾಷೆ ಸಿಗುವಂಥವ್ರು ಎಲ್ಲಿದ್ದಾರೆ? ಚೆನ್ನೈಲಿದ್ದಾರೆ. ಸರಿ, ಅಲ್ಲಿಗೆ ಹೋಗಿ ಕಾಲ್ ಸೆಂಟರ್ ಮಾಡ್ಬೋದು. ಕಾಲ್ ಸೆಂಟರ್ ಮಾಡಿಕೊಂಡ್ರು, ಅಲ್ಲಿಂದ ಕರೆಗಳು ಬರ್ತಾ ಇತ್ತು. ಇಲ್ಲಿ ಸಾಕಷ್ಟು ಜನ ಕನ್ನಡದಲ್ಲಿ ಕೊಡಿ ಇದನ್ನ ಅಂತ ಹೇಳಿ ಕೇಳಕ್ಕೆ ಶುರು ಮಾಡ್ತಾ ಏನಾಯ್ತು, ಅವರು ಬೆಂಗಳೂರಿಗೂ ಬಂದರು, ಬೆಂಗಳೂರಲ್ಲಿ ಕರೆ ಕೇಂದ್ರ ಮಾಡ್ಕೊಂಡು ಇವಾಗ ಕನ್ನಡದಲ್ಲೂ ಕಾಲ್ ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅವನಿಗೊಂದು ಪ್ರಶ್ನೆ ಕೇಳಿದೆ ನಾನು, 75 ಜನ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅಂದರೆ 15 ಜನ ತಮಿಳು ಮಾತಾಡ್ತಾರೆ, ಹಾಗಾದ್ರೆ ಕನ್ನಡಿಗರು ಕ್ರೆಡಿಟ್ ಕಾರ್ಡ್ ತೊಗೊಳಲ್ವಾ ಅಂತ. ಇಲ್ಲ ಇಲ್ಲ ತೊಗೊಳ್ತಾರಲ್ಲ, ಹಾಗಾದ್ರೆ ಅವರೆಲ್ಲಿದ್ದಾರೆ? 75 60 ಜನ ಕನ್ನಡಿಗರೇ ಅಂತ. ಅವ್ನು ಸುಮ್ಮನೆ ಒಂದು ನಂಬರ್ ಹೇಳ್ದ ಅವನು. ಆದರೆ ಅದೇನು ಕಾಣಿಸುತ್ತೆ ಅಂದರೆ, ನಮ್ಮಲ್ಲೇ ಮನಸ್ಥಿತಿ ಇದೆ, ನಾವು ಫೋನ್ ಬಂದ ತಕ್ಷಣವೇ ನಾವು ಇಂಗ್ಲೀಷಲ್ಲೇ ಮಾತಾಡ್ಬಿಡ್ತೀವಿ, ಏನೋ ಅವ್ನಿಗೆ ಏನಾಗ್ಬಿಡ್ತು, ಅವನಿಗೆ ಏನು ತೊಂದರೆ ಆಗುತ್ತೇನೋ ಪಾಪ ಅನ್ನೋ ಥರದ್ದು. ನಮ್ಮ ಆ ಮನಸ್ಥಿತಿಯಿಂದ ಏನಾಗ್ತಿದೆ ಅಂದರೆ, ನಮ್ಮ ಮಾರುಕಟ್ಟೆಯಲ್ಲಿ ಹೊಸ ಹೊಸ ರಿಜಿಸ್ಟ್ರ್ಗಳನ್ನ ಕಟ್ಕೊಳ್ಳೋದ್ರಲ್ಲಿ ನಾವು ಹೇಳುತ್ತಾ ಇದ್ದೀವಿ, ಭಾಷೆ ಬೇಕಾಗಿರುವಂಥದ್ದು ವ್ಯಾಪ್ತಿ ಹರಡುವಿಕೆ ಎಲ್ಲದರಲ್ಲೂ ನಾವು ಹಿಂದೆ ಬೀಳ್ತಾ ಇದ್ದೀವಿ ಅನ್ನೋದು. ಹಾಗಾಗಿ ಇದೇನೋ ಏನೋ ಅನ್ಕೊಂಡ್ಬಿಡ್ತಾರೆ, ಪಾಪ ಅವ್ನು ಬೇಜಾರು ಮಾಡ್ಕೊಂಡ್ಬಿಡ್ತಾನೋ ಅನ್ನೋ ಅಂತ ನಮ್ಮ ಒಂದು ಮನಸ್ಥಿತಿಯಿಂದ ಆಚೆ ಬಂದು ನಮ್ಮನ್ನು ನಾವು ಒಂದಿಷ್ಟು ಹೇಳಬೇಕು, ಹೌದು ಕನ್ನಡದಲ್ಲಿ ಕೊಡಪ್ಪ, ಕೊಟ್ಟಿಲ್ಲ ಅಂದರೆ ನಂಗೆ ಬೇಡ, ನಾನು ಇನ್ನೊಂದು ಕಡೆ ಹೋಗ್ತೀನಿ. ಇಷ್ಟೇ ಬದಲಾವಣೆಗೆ ಇರುವಂಥ ಹಾದಿ. ಇದರಲ್ಲಿ ಒಂದು ಗಾಂಧೀಜಿ ಹೇಳಿದ ಒಂದು ಮಾತನ್ನ ನಾನು ಹಾಗೆ ಬರ್ಕೊಂಡು ಬಂದಿದ್ದೆ, ಅದು ಮೊನ್ನೆ ಎಲ್ಲ ಒಂದು ಪತ್ರಿಕೆಯಲ್ಲಿ ಓದ್ದೆ. ಅವ್ರೇನು ಹೇಳ್ತಾರೆ ಅಂದರೆ, ಒಂದು ವಿಷಯದ ಬಗ್ಗೆ, ಮಾನವತೆಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ಈ ಜಗತ್ತಿಗೆ ನಾನು ಒಂದು ಸಲ ಬಂದು ಹೋಗ್ತೇನೆ, ಹಾಗಾಗಿ ಮಾನವತೆಗೆ ಏನಾದರೂ ಉಪಕಾರ ಮಾಡೋದಿದ್ರೆ ಈಗಲೇ ಮಾಡಬೇಕು, ನಾಳೆ ಮಾಡಿದ್ರಾಯ್ತು ಅಂದ್ಕೊಳ್ಳೋದು ಬೇಡ, ಮತ್ತೊಮ್ಮೆ ನನಗೆ ಅವಕಾಶ ಸಿಗುತ್ತೋ ಇಲ್ವೋ ಯಾರಿಗೆ ಗೊತ್ತು ಅಂತ ಹೇಳಿ ಅವರೊಂದು ಮಾತು ಹೇಳಿದರು. ಇದು ಕನ್ನಡದ ವಿಷಯದಲ್ಲೂ ಇಷ್ಟೇ ಇರೋದು. ಕನ್ನಡದ ವಿಷಯದಲ್ಲೂ ನಾವು ಮಾಡಬೇಕಾಗಿರೋದು ಏನು? ಈ ಜಗತ್ತಿಗೆ ನಾವು ಒಮ್ಮೆನೇ ಬಂದಿರೋದು. ನಮ್ಮ ಅಂತಮ್ಮಂದರು ಸಾಕಷ್ಟು ಕೋಟಿಗಟ್ಟಲೆ ಜನ ಇಲ್ಲೆಲ್ಲ ಹರಡ್ಕೊಂಡಿದ್ದಾರೆ, ಅವ್ರುಗಳಿಗೆ ಕನ್ನಡ ಬಿಟ್ಟರೆ ಇನ್ನೊಂದು ಭಾಷೆ ಬರೆದಿರೋಂಥ ಸ್ಥಿತಿ ಇದೆ. ಅವ್ರುಗಳಿಗೂ ಎಲ್ಲ ರೀತಿಯಲ್ಲೂ ಕನ್ನಡದಲ್ಲಿ ವ್ಯವಹಾರ ಮಾಡಿಕೊಂಡು ಬದುಕುವಂಥ ಒಂದು ಪರಿಸ್ಥಿತಿನ ನಿರ್ಮಿಸೋ ಜವಾಬ್ದಾರಿ ನಮ್ಮದು, ಗ್ರಾಹಕರದು, ಕನ್ನಡದ ಗ್ರಾಹಕರದು. ಯಾರು ಇವತ್ತು ಕನ್ನಡದ ಗ್ರಾಹಕರಾಗಿ ಒಳ್ಳೆ ಕೊಳ್ಳೋ ಸಾಮರ್ಥ್ಯ ಬೆಳೆಸ್ಕೊಂಡಿದ್ದೀವಿ, ನಾವುಗಳೇ ಅದನ್ನು ಮಾಡಬೇಕಾಗಿರೋದು. ನಾವು ಅದನ್ನು ಮಾಡಲಿಲ್ಲ ಅಂದರೆ ನನ್ನ ಮನೇಲಿ ಇನ್ಯಾರೋ ದುಃಖದಲ್ಲಿದ್ದರೆ ನಂಗೆ ತುಂಬ ಸಂತೋಷವಾಗಿರೋಕ್ಕಾಗತ್ತಾ? ಅದು ನನ್ನ ಮನಸ್ಸನ್ನ, ನನ್ನ ಒಂದು ಕಾನ್ಷಿಯಸ್ನೆಸ್ನ ಅದು ಚುಚ್ಚಬೇಕಲ್ವಾ? ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಇನ್ನೊಂದೆಲ್ಲೋ ಕಡೆ ಅಂಗಡಿಗೆ ಹೋದಾಗ, ಇನ್ನೊಂದು ಹೋದಾಗ ನಡೆಯುತ್ತೆ ಬಿಡು, ಇದೇನು ದೊಡ್ಡ ವಿಷಯ ಅಂತ ಅನ್ಕೋಬೇಡಿ.
ದಯವಿಟ್ಟು ಕನ್ನಡದಲ್ಲಿ ಗ್ರಾಹಕ ಸೇವೆ ಕೊಡಿ, ಕೊಡಲಿಲ್ಲ ಅಂದರೆ ಬೇಡ, ಜೊತೆ ಜಗಳ ಮಾಡಬೇಕಾಗಿಲ್ಲ, ಅಸಹಕಾರ ಚಳುವಳಿ ನಮ್ಮದು. ನೀವು ಕೊಡಲಿಲ್ಲ ಅಂದರೆ ಕೊಡೋರ ಹತ್ರ ಹೋಗ್ತೀವಪ್ಪ, ಕೊಡ್ತೀವೋ ಇಲ್ವೋ ಹೇಳು. ನೀವು ಒಬ್ಬರು ಹೇಳಿದ್ರೆ ಏನಾಗುತ್ತಾ ಅಂತಿಲ್ಲ, ಸಂಘಟಿತರಾಗಬೇಕಾದ ಅಗತ್ಯನೇ ಅದಕ್ಕೆ. ಹಾಗೆ ನೋಡಿದಾಗ ಸಂಘಟಿತರಾದ ಅಗತ್ಯದ ಬಗ್ಗೆ ನಿಮಗೆ ನೀವು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮೊಂದಿಗೆ ಕೈ ಜೋಡಿಸಿ ಅನ್ನೋಲ್ಲಿ ಇದೆ. ಇಲ್ಲಿ ಕನ್ನಡ ಗ್ರಾಹಕ ಕೂಟದ ಒಂದು ವೆಬ್ಸೈಟ್ ಇದೆ, ಅವರ ಫೇಸ್ಬುಕ್ ಪುಟ ಅಂಗಡಿಯಲ್ಲಿ ಕನ್ನಡ ನುಡಿ ಅಂತಿದೆ, ಆಮೇಲೆ ಟ್ವಿಟರ್ ಅಕೌಂಟ್ ಕೂಡ ಇದೆ, ಗೂಗಲಲ್ಲಿ ಒಂದು ಗೂಗಲ್ ಗ್ರೂಪ್ ಕೂಡ ಇದೆ. ಆ ಗುಂಪಲ್ಲಿ ಮತ್ತು ಫೇಸ್ಬುಕ್ ಪುಟದಲ್ಲಿ ಏನಾಗುತ್ತೆ ಅಂದರೆ, ನಾವೆಲ್ಲ ಒಂದು ಅಂಗಡಿಗೆ ಹೋಗಿದ್ದೀವಿ, ಅಲ್ಲಿ ಕನ್ನಡದಲ್ಲಿ ಸೇವೆ ಕೊಟ್ಟಿಲ್ಲ, ಕೊಟ್ಟಿಲ್ಲ ಅಂದ ತಕ್ಷಣ ಒಬ್ಬ ಬಂದ್ಬಿಟ್ಟು ಬರೀತಾನೆ, ಸರ್ ನನಗೆ ಕನ್ನಡದಲ್ಲಿ ಗ್ರಾಹಕ ಸೇವೆ ಸಿಕ್ಕಿಲ್ಲ, ಈ ಥರ ಆಗಿದೆ, ಇದಕ್ಕೇನು ಮಾಡಬೇಕು ಅಂತ ಒಂದಿಷ್ಟು. ಅಲ್ಲಿಗೆ ಯಾರೋ ಒಬ್ಬರು, ಇಲ್ಲಪ್ಪ ಇಂಥವ್ರಿಗೆ ಬರೀ ಮಾರ್ಕೆಟಿಂಗ್ ಹೆಡ್ಗೆ ಬರಿ, ಅಥವಾ ಕಸ್ಟಮರ್ ಕೇರ್ ಇಮೇಲ್ ಅಡ್ರೆಸ್ಸಿಗೆ ಬರಿ, ಫೋನ್ ನಂಬರಿಗೆ ಫೋನ್ ಮಾಡು, ಈ ಥರ ಏನೋ ಒಂದಿಷ್ಟು ಮಾಹಿತಿ ಕೊಡ್ತಾರೆ. ಆ ಮಾಹಿತಿನ ಇಟ್ಕೊಂಡು ಸಾಕಷ್ಟು ಜನ ಪತ್ರಗಳನ್ನ ಬರೆಯೋದು ಮತ್ತು ನಿರಂತರವಾಗಿ ಒತ್ತಾಯ ಹೇರೋದ್ರ ಮೂಲಕ ಬದಲಾವಣೆ ತಂದುಕೊಳ್ಳುವಂಥದ್ದಾಗಿದೆ. ಈ ಸಂದರ್ಭದಲ್ಲಿ ಏನಂತಾರೆ, ಈ ಸೋಷಿಯಲ್ ಮೀಡಿಯಾ ನಿಮಗೆಲ್ಲ ಗೊತ್ತಿದೆ, ಫೇಸ್ಬುಕ್ ತುಂಬ ಜನಪ್ರಿಯ ಆಗಿದೆ, ಬೆಳಗಿನ ಸಾಯಂಕಾಲವರೆಗೂ ಜನ ಫೇಸ್ಬುಕ್ನ ನೋಡ್ತಾನೆ ಇರ್ತಾರೆ, ರಾತ್ರಿ ಮಲ್ಕೊಳ್ಳೋವಾಗಲೂ ನೋಡಿ ಮಲ್ಕೋತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ತಾರೆ. ಅಷ್ಟರ ಮಟ್ಟಿಗೆ ಇದು ವ್ಯಾಪಕವಾಗಿ ಹರಡ್ಕೊಂಡಿರೋದ್ರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ಗ್ರಾಹಕ ಸೇವೆಗೆ ಬಳಸ್ಕೋಬೇಕು ನಾವು. ಆ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದಾಗ, ಇವತ್ತು ನಮ್ಮ ಜೊತೆ ನಮ್ಮ ಗೆಳೆಯರಿದ್ದಾರೆ ಪವನ್ ಕುಂಚ್ ಅಂತೇಳಿ, ಬನ್ನಿ ಅವರು ಬನ್ನಿ, ಅವರು ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಅನ್ನೋ ಪೇಜ್ನ ನೀವು ನೋಡಿರ್ಬೋದು, ಆ ಪೇಜ್ನ ನಡೆಸ್ತಿರೋದು ಇವರು. ಆ ಪೇಜಿನ ಮೂಲಕ ಅವರು ಬೇರೆ ಬೇರೆ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು, ನಮ್ಮ ಹಬ್ಬ ಹರಿದಿನ ವ್ಯಕ್ತಿಗಳು, ಸಾಹಿತ್ಯ, ಸಿನಿಮಾ ಎಲ್ಲ ಸಂಬಂಧಪಟ್ಟಿದ್ದು ಬರೀತಾರೆ. ಜೊತೆಗೆ ಮುಖ್ಯವಾಗಿ ಇವ್ರು ಬರಿತಾ ಇರೋದು ಅಂತಂದರೆ ಕನ್ನಡಕ್ಕೆ ಇಂಥ ಗ್ರಾಹಕ ಚಳುವಳಿ, ಇಂಥಲ್ಲಿ ಕನ್ನಡದಲ್ಲಿ ಸೇವೆ ಕೊಟ್ಟಿಲ್ಲ ಬರೀರಿ ಪತ್ರ, ಇಂಥಲ್ಲಿ ಕೊಟ್ಟಿಲ್ಲ ಬರೀರಿ ಅಂತ ಏನು ಒಂದಿದೆ, ಅದೆಲ್ಲಾದರೂ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಅವರು ಸಾಕಷ್ಟು ಈ ಬದಲಾವಣೆ ಜೊತೆ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಅದರಿಂದಾಗಿಯೂ ಸಾಕಷ್ಟು ಒತ್ತಡ ನಿರ್ಮಾಣ ಮಾಡೋ ಕೆಲಸ ಆಗಿದೆ. ಬೆಂಗಳೂರಲ್ಲಿ ಸಾಕಷ್ಟು ಕನ್ನಡದ ಪರವಾದ ಪರಿಸ್ಥಿತಿ ಹುಟ್ಟುತ್ತಾ ಇದೆ, ಬದಲಾವಣೆ ಆಗ್ತಿದೆ ಅಂದರೆ ಇದೆಲ್ಲ ಸಂಘಟಿತವಾದ ಪ್ರಯತ್ನದಿಂದ ಆಗ್ತಿರುವಂಥದ್ದು ಅನ್ನೋದು. ಸೊ ಹಾಗಾಗಿ ಮಾತಿನ ಮೊದಲಲ್ಲಿ ನಾನೊಂದು ಹೇಳಿದೆ ಏನಂದರೆ, ಇದೊಂದು ಫಾಸ್ಟ್ ಫುಡ್ ಮಾದರಿಯ ಒಂದು ಕನ್ನಡ ಉಳಿಸುವ ಬೆಳೆಸುವ ಒಂದು ಹಾದಿ ಅಂತೇಳಿ. ಅಂದರೆ ಸುಲಭವಾಗಿ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು, ಇದ್ರ ಫಲ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಅಂತ. ಅದ್ರ ಕೊನೆಯಲ್ಲಿ ಮುಗಿಸೋ ಮುಂಚೆ ಇನ್ನೂ ಎರಡು ಶಬ್ದಗಳನ್ನ ನೀವು ನೆನ್ಪಿಟ್ಕೊಂಡು ಹೋಗಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅದೇನಂದರೆ, ಒಂದು ಬಳಸಿ, ಇನ್ನೊಂದು ಪ್ರತಿಭಟಿಸಿ. ಬಳಸಿ ಅಂದರೆ ಏನು, ಎಲ್ಲಿದೆ ಅಂತ ಬಳಸಿ, ಎಲ್ಲಿ ಕನ್ನಡದಲ್ಲಿ ಸೇವೆ ಕೊಡ್ತಾರೆ ಅಂತ ಬಳಸ್ಬೇಕು ನಾವು. ಕನ್ನಡದಲ್ಲಿ ಯಾವುದೋ ಒಂದು ಮೊಬೈಲ್ ಫೋನಲ್ಲಿ ಕನ್ನಡದಲ್ಲಿ ಆಯ್ಕೆ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಏನೋ ಒಂದಿಷ್ಟು ತೊಡಕಿದೆ ಇವತ್ತು, ಏನೋ ಅರ್ಥ ಆಗಿರೋ ಪದ ಹಾಕಿದ್ದಾರೆ, ಏ ಬೇಡಪ್ಪ ಸರಿ ಇಲ್ಲ ಇಂಗ್ಲೀಷ್ಗೆ ಹೋಗ್ಬಿಡೋಣ ಅಂತಂದರೆ, ಇದೊಂಥರ ಹೇಗೆ ಅಂದರೆ ರಸ್ತೆ ಸರಿ ಇಲ್ಲ ಅಂದಾಗ, ಈ ರಸ್ತೆ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಸರಿ ಅಮೆರಿಕಕ್ಕೆ ಹೋಗ್ಬಿಡೋಣ ಅಂತಂದಾಗೆ. ನಿಮ್ಮ ವ್ಯವಸ್ಥೆಯನ್ನು ಬದಲಾಯಿಸ್ಕೊಳ್ಳೋದು ನೀವೇ ಮಾಡಬೇಕಲ್ವ? ಹಾಗೆ ಈಗ ಒಂದು ಸರಿ ಫೋನಲ್ಲಿ ಒಂದು ವ್ಯವಸ್ಥೆ ಸರಿ ಇಲ್ಲ, ಅಥವಾ ಕೊಟ್ಟಿರೋ ಗ್ರಾಹಕ ಸೇವೆ ಅಷ್ಟೊಂದು ಖುಷಿಯಾಗುವಂಥ ಮಟ್ಟದಲ್ಲಿ ಇಲ್ಲ ಅಂದರೆ, ಅದನ್ನು ನಿರಂತರವಾಗಿ ಒತ್ತಾಯದ ಮೂಲಕ ಮಾತ್ರ ಮಾಡೋಕ್ಕಾಗುವಂಥದ್ದು, ಅದನ್ನು ನಾವು ಮಾಡ್ತಾನೆ ಇರಬೇಕು ಸಹಜವಾಗಿ. ಆಯಿತಾ? ಅದು ಹಾಗೆ ಅದ್ರ ಜೊತೆಯಲ್ಲಿ ಇನ್ನೊಂದು ವಿಷಯ ಅಂದರೆ, ನಮ್ಮ ಹಿಂದೆ ಈ ಹಿಂದೆ ಒಂದು 4 ವರ್ಷದ ಹಿಂದೆ ಅಂಗಡಿಯಲ್ಲಿ ಕನ್ನಡ ನುಡಿ ಅನ್ನೋಂಥ ಒಂದು ಪುಸ್ತಕನ ಮಾಡಿದ್ವಿ ನಾವು. ಈ ಪುಸ್ತಕದಲ್ಲಿ ಕಾರ್ಟೂನ್ಗಳನ್ನ ಬಳಸಿ ಎಲ್ಲೆಲ್ಲಿ ಕನ್ನಡದಲ್ಲಿ ಇವತ್ತು ಸೇವೆ ಸಿಗ್ತಾ ಇಲ್ಲ, ಆಸ್ಪತ್ರೆ ಇರ್ಬೋದು, ಅಥವಾ ಬ್ಯಾಂಕ್ಗಳಿರ್ಬೋದು, ಅಥವಾ ರೈಲ್ವೆ ನಿಲ್ದಾಣ, ಅಥವಾ ಟ್ರಾಫಿಕ್ ಸಿಗ್ನಲ್ಲು, ಹೋಟೆಲ್ಲು, ಅಥವಾ ಒಂದು ಸೂಪರ್ ಮಾರ್ಕೆಟ್, ಇದರ ಎಲ್ಲೆಲ್ಲಿ ಕನ್ನಡ ಸಿಗ್ತಾ ಇಲ್ವೋ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡಿ ಸುಮಾರು 12,000 ಜನಕ್ಕೆ ಇದನ್ನು ಬೆಂಗಳೂರಲ್ಲಿ ತಲುಪಿಸೋ ಕೆಲಸನ ಮಾಡಿದ್ವಿ ನಾವು. ಇದೆಲ್ಲದರಿಂದಾಗಿ ಏನಾಗ್ತಿದೆ ಅಂದರೆ, ಇವತ್ತು ಒಂದು ರೀತಿಯಲ್ಲಿ ಗ್ರಾಹಕ ಚಳವಳಿ ಅನ್ನೋದು ಒಂಥರ ಮುಂಚೂಣಿಗೆ ಬರ್ತಾ ಇದೆ. ಹೆಚ್ಚು ಜನ ತಮ್ಮ ಗ್ರಾಹಕನ ಹಕ್ಕು ಒಂದಿಷ್ಟಿದೆ, ಅದನ್ನು ಬಳಸಬೇಕು, ಅದನ್ನು ಬಳಸಿದ್ರೆ ಕನ್ನಡಕ್ಕೆ ಇಂತಿಂಥ ಲಾಭ ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದರ ಒಂದು ಕಾಪಿನ ನಿಮಗೆಲ್ಲರಿಗೂ ಇಲ್ಲಿ ನಮ್ಮ ರವಿ ಅವರು ಕೊಡ್ತಾರೆ, ಅದನ್ನ ತಗೊಳ್ಳಿ. ಹಾಗೆ ಈ ವೇದಿಕೆಗಳು ಏನೇನು ಹೇಳಿದೆ ಅಲ್ಲೆಲ್ಲ ಬಂದು ನೀವು ಸೇರ್ಕೊಳ್ಳಿ, ಈ ಬದಲಾವಣೆಗೆ ನೀವುಗಳು ಕೆಲಸ ಮಾಡಿ. ಇದಕ್ಕೇನು ಭಾಳ ದೊಡ್ಡ ಬದಲಾವಣೆ ಇಲ್ಲ, ಬಹಳ ಸುಲಭವಾದದ್ದು. ನೀವು ಗ್ರಾಹಕ, ನೀವು ದುಡ್ಡು ಖರ್ಚು ಮಾಡ್ತಿದ್ದೀರಾ, ನನ್ನ ದುಡ್ಡಿಗೆ ನನ್ನ ಕನ್ನಡದಲ್ಲಿ ಸೇವೆ ಕೊಡಿ, ಇಷ್ಟೇ ಕೇಳಬೇಕಾದ್ದು. ಆದರೆ ಇದು ಮಾಡೋ ಬದಲಾವಣೆ ಏನಿದೆ, ಕನ್ನಡ ಸಾರ್ವಭೌಮತ, ಕನ್ನಡಗಿರಿ ಕೆಲಸ, ಕನ್ನಡದಲ್ಲಿ ಕಟ್ಕೋಬೇಕಾಗಿರೋ ಎಲ್ಲ ರಿಜಿಸ್ಟ್ರ್ಗಳನ್ನ ಕಟ್ಕೊಳ್ಳುವಂಥದ್ದು ತುಂಬ ವ್ಯಾಪಕವಾದ ಕೆಲಸಗಳಾಗುತ್ತೆ ಇದರಿಂದ. ಹಾಗಾಗಿ ಇದೇನೋ ಕನ್ನಡದ ಚಳವಳಿ ಅಂದರೆ ಯಾವುದೋ ರಾಜಕೀಯ ಚಳವಳಿ ಮಾತ್ರ ಅಥವಾ ಸಾಹಿತ್ಯ ಮಾತ್ರ ಅನ್ನೋ ಥರದ ಮನಸ್ಥಿತಿಯಲ್ಲಿ ಇಟ್ಕೊಳ್ದೇನೆ, ಇದಕ್ಕೆ ಈ ಚಳವಳಿಲಿ ಕೈ ಜೋಡಿಸಿ ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವೆಲ್ಲ ಒಟ್ಟಾಗಿ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.